ವರ್ಷದ ಹನುಮ ಜಯಂತಿಯು ಬಹಳ ಯಶಸ್ವಿಯಾಗಿ ಕೊನೆಗೊಂಡಿದೆ ಇದಕ್ಕೆ ಸಹಕರಿಸಿದಂತ ಎಲ್ಲ ಹುಣಸೂರಿನ ಬಂಧು ಬಾಂಧವರಿಗೆ ತುಂಬುರ್ದೇದ ಕೃತಜ್ಞತೆಗಳು ಹೇಳ್ತಾ ಇದ್ದೀನಿ ಹಾಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇದಕ್ಕೆ ಮೂಲತಃ ಸಹಕರಿಸಿದಂತ ಹನುಮ ಜಯಂತ್ಯೋತ್ಸವದ ಸಮಿತಿಯ ಅಧ್ಯಕ್ಷರು ಸದಸ್ಯರುಗಳು ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಹಾಗೂ ಸಾರ್ವಜನಿಕ ಬಂಧುಗಳು ವಿಶೇಷವಾಗಿ ಕಾಣದ ಕೈಗಳು ನೂರಾರು ದಾನಿಗಳು ಇದರ ಬೆನ್ನಿಂದ ನಿಂತಿದ್ದಾರೆ ನೂರಾರು ಮನಸ್ಸುಗಳು ಇದು ಯಶಸ್ವಿಯಾಗಲಿ ಅಂತ ಹಾರೈಸಿವೆ ಅಂತ ಮನಸ್ಸುಗಳಿಗೆ ಮನಗಳಿಗೆ ಆ ಭಗವಂತ ಆಂಜನೇಯನ ಕೃಪಾಶೀರ್ವಾದ ಸಿಕ್ಕಿ ಎಲ್ಲರೂ ನೆಮ್ಮದಿಯ ಜೀವನ ಒಂದು ಪ್ರೀತಿಯ ಜೀವನವನ್ನ ಅವರು ಸಾಗಿಸಲಿ ಅವರ ಆಂಜನೇಯನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ಈ ದಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಆನಂದ ಭಕ್ತರಿಗೆ ತುಂಬು ಹೃದಯದ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ನನ್ನ ಒಳ ಮನಸ್ಸಿನಲ್ಲ ಒಂದು ಮಾತನ್ನ ಹೇಳಲೇಬೇಕಾಗಿದೆ ಈ ಒಂದು ಹನುಮ ಜಯಂತಿ ಉತ್ಸವದಂದು ಇಬ್ಬರು ರಾಜಕಾರಣಿಗಳನ್ನ ವೈಭವಿಸಿದ್ದು ನನಗಂತೂ ಮುಜುಗರ ಆಗಿದೆ ಮುಂದಿನ ದಿನದಲ್ಲಿ ಅದನ್ನ ಅವಕಾಶ ಕೊಡದೇ ಇರೋಂಗೆ ನಾನಂತೂ ಖಂಡಿತವಾಗೂ ಅದನ್ನ ತಡೆಯುತ್ತೀನಿ ಇಲ್ಲ ಅಂದ್ರೆ ನಾನು ಭಾಗಿಯಾಗದ್ರೆ ನಿಲ್ಲಿಸ್ಬಿಟ್ಟು ಬರೀ ಪೂಜಾ ಕೈಂಕರ್ಯದಲ್ಲಿ ಮಾತ್ರ ಭಾಗವಹಿಸುವಂತ ಕೆಲಸ ಮಾಡ್ತೀನಿ ಯಾಕೆಂದ್ರೆ ರಾಜಕಾರಣಿಗಳಿಗೆ ಸಾರ್ವಜನಿಕವಾಗಿ ಈ ತರ ಆದಾಗ ಬಹಳ ಹಿಂಸೆ ಆಗುತ್ತೆ ಯಾವ ಕಾರ್ಯಕರ್ತನು ತಡೆಯಕ್ಕಾಗಲಿಲ್ಲ ಇದಕ್ಕೆ ಹನುಮ ಭಕ್ತರಲ್ಲಿ ವಿಶೇಷವಾಗಿ ನಾನು ವೈಯಕ್ತಿಕವಾಗಿ ನಾನು ಕ್ಷಮೆಯನ್ನ ಕೇಳ್ತೀನಿ ಅಂತ ಹೇಳ್ತಾ ಈ ಒಂದು ಹನುಮ ಜಯಂತ್ಯೋತ್ಸವ ಯಶಸ್ವಿಯಾದಂತೆ ಸಹಕರಿಸಿದಂತ ಎಲ್ಲರಿಗೂ ಕೂಡ ತುಂಬರುವೇದ ಒಂದು ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ